ತಿಪ್ಪಾರೆಡ್ಡಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಿರೋದು ಯಾಕೆ ನೋ ಡೌಟ್ ಚಿತ್ರದುರ್ಗ ಟಿಕೆಟ್ ನಂಗೆ ಎಂದ ತಿಪ್ಪಾರೆಡ್ಡಿ ಎಪ್ಪತ್ತೈದು ರೂಲ್ಸ್ ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಅನ್ವಯ ಆಗಲ್ಲ ಎಂದ ತಿಪ್ಪಾರೆಡ್ಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿತ್ರದುರ್ಗದ ಶಾಸಕರು ಹಿರಿಯ ಬಿ ಜೆ ಪಿ ನಾಯಕರು ತಿಪ್ಪಾರೆಡ್ಡಿ ಸೊ ಬಿ ಜೆ ಪಿಯಲ್ಲಿ ಟಿಕೆಟ್ ಗೊಂದಲ ಜ್ವರ ನಡೀತಾ ಇದೆ ಎಪ್ಪತ್ತೈದು ವರ್ಷ ಆದಮೇಲೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಲೆಕ್ಕಾಚಾರ ಒಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಚರ್ಚೆ ನಡೀತಾ ಇದ್ದಾರೆ ಈಶ್ವರಪ್ಪ ಅವರು ತಿಪ್ಪಾರೆಡ್ಡಿಗೆ ಟಿಕೆಟ್ ಕೊಟ್ಟರೆ ನನಗೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಾರಂತೆ ಸೊ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ತಿಪ್ಪಾರೆಡ್ಡಿಗೆ ಟಿಕೆಟ್ ಮಿಸ್ ಆದ ಸುದ್ದಿ ಬಂದ ತಕ್ಷಣ ತಿಪ್ಪಾರೆಡ್ಡಿಯವರು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನನಗೆ ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನಗೆ ಆಗಲೇ ಸಂದೇಶ ಬಂದಿದೆ ಎರಡು ಮೂರು ಮೂರು ಕ್ಷೇತ್ರಗಳ ಕೂಡ ನನಗೆ ಕೊಟ್ಟಿದ್ದಾರೆ ಹೀಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಡೀ ದೇಶದಲ್ಲಿ ಏನು ರೂಲ್ಸ್ ಇದೆ ಗೊತ್ತಿಲ್ಲ ಚಿತ್ರದುರ್ಗಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನು ರೂಲ್ಸ್ ಇಲ್ಲ ಎಪ್ಪತ್ತೈದು ವರ್ಷ ಆದಮೇಲೆ ಟಿಕೆಟ್ ಕೊಡಬಾರ್ದು ಅನ್ನೋ ರೂಲ್ಸು ನಮಗೆ ನಮ್ಮ ಕ್ಷೇತ್ರಕ್ಕೆ ಅಪ್ಲೈ ಆಗಲ್ಲ ಅಂತ ತಿಪ್ಪಾರೆಡ್ಡಿ ಕಡ್ಡಿ ಮುರಿದಂಗೆ ಹೇಳೋರು ಹೌದೌದು ಗೆಲುವು ಮಾನದಂಡ ಅಷ್ಟೇ ಹ್ಞೂ ತಿಪ್ಪಾರೆಡ್ಡಿ ಬಿಟ್ಟರೆ ಇನ್ಯಾರು ಬಿ ಜೆ ಪಿಯಿಂದ ಗೆಲ್ಲ ಕಲ್ಲಿಲ್ಲ ತಿಪ್ಪಾರೆಡ್ಡಿ ಬಿಟ್ರೆ ಬಿಜೆಪಿ ಅವರು ಗೆಲ್ತೀವಿ ಅಂತ ಕನ್ಸಲ್ಲೂ ಹೇಳ್ಕೊಳಂಗಿಲ್ಲ ತಿಪ್ಪಾರೆಡ್ಡಿ ಅನ್ನೋ ಬಿಜೆಪಿ ಅವರು ದುರ್ಗದ ಮೇಲೆ ಕಂಡಿಡಬಹುದು ಹಾಗಾಗಿ ತಿಪ್ಪಾರೆಡ್ಡಿ ಹೊರತಾಗಿ ಬೇರೆಯವರು ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಫಲಿತಾಂಶ ಮಾಡೋಕೆ ಸಾಧ್ಯ ಇಲ್ಲ ಸೊ ಅದು ತಿಪ್ಪಾರೆಡ್ಡಿಗೂ ಗೊತ್ತು ಹೈಕಮಾಂಡ್ಗೂ ಗೊತ್ತು ಆಗ ಕರೆದು ಅದ್ರ ಜೊತೆಗೆ ಮೊಳಕಾಲ್ಮೂರು ತಿಪ್ಪಸ್ವಾಮಿ ಮತ ಬಂದಿದ್ದ ಯಾರು ಹೌದು ತಿಪ್ಪಾರೆಡ್ಡಿ ಅವರು

ಈಶ್ವರಪ್ಪ ಅದು ಗೊತ್ತು ಯಡಿಯೂರಪ್ಪ ಕೆಜೆಪಿ ಕರೆದಾಗ ಮೂರನೇ ಪ್ಲೇಸ್ ಈಶ್ವರಪ್ಪ ಸೆಕೆಂಡ್ ಪ್ಲೇಸ್ ಹೌದು ಹಾಗಾಗಿ ಈಶ್ವರಪ್ಪ ಬೇರೆಯವ್ರು ಕೊಟ್ಟರು ಅಲ್ಲೇನು ಬಿಜೆಪಿ ಏನ್ ಸಮಸ್ಯೆ ಆಗಲ್ಲ ಬಿಜೆಪಿಯವರು ಗೊತ್ತು ಎಲ್ಲರದು ಎಲ್ಲ ಅವ್ರ ಐತಿ ಈಗ ಅವ್ರು ಆಡ್ಸಾರ್ ಬುಗ್ರಿನ ಸೊ ತಿಪ್ಪಾರೆಡ್ಡಿಗೆ ಟಿಕೆಟ್ ಬಿಟ್ಟು ಬೇರೆಯವ್ರ ಕೊಡ್ತೀವಿ ಅಂದ್ರೆ ಬಿಜೆಪಿ ಅದನ್ನ ಮೈನಸ್ ಹಾಕೊಂಡು ಹೋಗೋದಷ್ಟು ಕೆಲವೊಂದು ಮಾಧ್ಯಮದಲ್ಲಿ ಬಂತು ನ್ಯೂಸ್ ಅದಾದ ತಕ್ಷಣ ಸಿಪ್ಪಾರೆ ಹೆಂಗಪ್ಪ ಯಾರಪ್ಪ ಹೇಳಿದ್ ನಿಮ್ಗೆ ನನ್ಗೆ ಕೇಳಿದೆ ಚೆನ್ನಾಗುತ್ತೆ ನಿಮ್ಗೆ ಹೈಕಮಾಂಡ್ ಯಾರು ಸುದ್ದಿಗಳ ಮೊದ್ಲೇನಾಗೋದು ಆಫ್ ದಿ ರೆಕಾರ್ಡ್ ಮಾತಾಡಿ ಸುದ್ದಿ ಮಾಡೋರು ಈಗ ಏನು ಅಂದ್ರೆ ಕುತ್ಕೊಂಡು ಇವರೇ ಮಾಡ್ತಾರೆ ಬ್ರೇಕಿಂಗ್ ಒಂದು ಯಾವ್ದೊಂದು ನ್ಯೂಸ್ ಬೇಕು ಯಾರ್ ಮನೆಗೆ ಬೆಂಕಿ ಅಂತ ಬರೀ ಒಂದು ನ್ಯೂಸ್ ಒಂದು ಬರ್ದ್ಬಿಟ್ಟು ಹಾಕು ಇವು ಸಮಸ್ಯೆ ಅದಕ್ಕೆ ತಿಪ್ಪರಡಿ ಕರಡ ಕೇಳಿದ್ರೆ ಇಡೀ ಇಂಡಿಯಾದಲ್ಲಿ ಬೇರೆ ಕ್ಷೇತ್ರದಲ್ಲಿ ಏನ್ ರೂಲ್ಸ್ ಇದೆಯೋ ಗೊತ್ತಿಲ್ಲ ನಮ್ಮಲ್ಲಿ ರೂಲ್ಸ್ ಇಲ್ಲ ಎಪ್ಪತ್ತೈದು ವರ್ಷನೋ ಎಪ್ಪತ್ತಾರು ವರ್ಷನೋ ನಾನೇ ಅಭ್ಯರ್ಥಿ ನನಗೆ ಟಿಕೆಟ್ ಕೊಡ್ತಾರೆ ಡೌಟ್ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳವ್ರೆ ಹೇಳಿರೋದು ಸತ್ಯ 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 ಸೊ ಚಿತ್ರದುರ್ಗಕ್ಕೆ ಬಿಜೆಪಿ ಅಭ್ಯರ್ಥಿ ಫೈನಲ್ ಆಗ್ತಾರೆ ತಿಪ್ಪಾರೆಡ್ಡಿ ಅನ್ನೋ ಒಂದು ವಿಶ್ವಾಸಲ್ಲಿ ತಿಪ್ಪಾರೆಡ್ಡಿ ಆದ್ರೆ ಮಾತ್ರ ಬಿಜೆಪಿ ಅವಕಾಶ ಅನ್ನೋದಿದೆ ತಿಪ್ಪಾರೆಡ್ಡಿ ಎಲ್ಲ ಅಂದ್ರೆ ಬಿಜೆಪಿ ಸೋಲೋರ್ ಅಂತ ಫಿಕ್ಸ್ ಪರ್ದೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಬೇಕಷ್ಟು ಬಂಡಾಯ ಆಗಿದೆ ಸೊ ಬಿಜೆಪಿ ಅವಕಾಶ ಕೊಡಲ್ಲ ಅನ್ನೋ ಒಂದ್ ಲೆಕ್ಕ ಬಂಡಾಯ ಆಗತ್ತೆ ಬಂಡಾಯ ಆಗ ತಪ್ಸಕ್ ಬಿಜೆಪಿ ಕಲೇನ್ ಏನಿದೆ ಶಕ್ತಿ ಇಲ್ಲ ಬಂಡಾಯ ಇಲ್ಲ ಅಂದ್ರೆ ಆ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತ ಅರ್ಥ ಬಂಡಾಯ ಇದೆ ಟಿಕೆಟ್ ಗೆ ಡಿಮ್ಯಾಂಡ್ ಇದೆ ಅಂದ್ರೆ ಆ ಪಾರ್ಟಿಗೆ ಅವಕಾಶ ಇದೆ ಅಂತ ಅರ್ಥ ಬಂಡಾಯನೇ ಇಲ್ಲ ಅಂತ ಪಾರ್ಟಿ ಯಾರ ಕ್ಯಾರೆ ಅಂತ ಕ್ಯಾಂಡಿಡೇಟ್ ಕಡೆ ಕ್ಯಾರೆ ಅಂತ ಇಲ್ಲ ಅಂದ್ರೆ ಜನ ಯಾಕೋಟ್ ಆಗ್ತಾರ ಅವ್ರಿಗೆ ಅತಿ ಹೆಚ್ಚು ಬಂಡಾಯ ಇದೆ ಅಂದ್ರೆ ಜಾಸ್ತಿ ಇದೆ ಇದೆ ಅಂತ ಡಿಮ್ಯಾಂಡ್ ಎಸ್ ಚಿತ್ರದುರ್ಗದ ವಿಧಾನಸಭಾ ಕ್ಷೇತ್ರ ಏನ್ ನಿಮ್ ಕ್ಷೇತ್ರ ಆಗಿದ್ರೆ ದುರ್ಗದ ಕ್ಷೇತ್ರದ ಯಾರು ಎಂ ಎಲ್ ಎ ಆಗ್ಬೇಕು ಮುಂದಿನ ಎಂ ಎಲ್ ಎ ಯಾರು ಆಗ್ಬೇಕು ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ಸರ್ಕಾರ ಯಾವ ಸರ್ಕಾರ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನ ಉತ್ತಮರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ಯಾವ ಪಕ್ಷ ಯಾವ ಜಾತಿ ಧರ್ಮ ಇದ್ಯಾವ್ದನ್ನು ಲೆಕ್ಕ ಮಾಡದೆ ಯಾರು ವ್ಯಕ್ತಿ ಬೆಸ್ಟ್ ಯಾವ ವ್ಯಕ್ತಿ ಎಮ್ ಎಲ್ ಎ ಆದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅಂತವರನ್ನ ನೋಡಿ ಆಯ್ಕೆ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯರಿಗೆ ಮತ ಹಾಕಿ ಅಸಮರ್ಥರಿಗೆ ಅಯೋಗ್ಯರಿಗೆ ಮತ ಹಾಕಬೇಡಿ ಯಾರು ಕಣದಲ್ಲಿ ಇರ್ತಾರೆ ಅವ್ರನ್ನ ನೋಡ್ಕೊಳಿ ನೋಡ್ಕೊಂಡಾದ್ಮೇಲೆ ಅಲ್ಲಿ ಯಾರು ಯೋಗ್ಯರು ಆಯ್ಕೆ ಮಾಡಿ ಯಾರು ಸರಿ ಇಲ್ಲ ಎಲ್ಲ ಅಯೋಗ್ಯರೇ ಶಿವು ಅಂತ ನಾನು ಗೆಳೆಯರ ನೀವು ನೋಟ ಅಂತ ಒಂದು ಆಪ್ಷನ್ ಐತೆ ನೋಟ ಹಾಕಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಎಸ್ ಮತದಾನ ಮಾಡಿ మిస్ మేడి ధన్యవాదాలు ఇది కర్ణాటక టీవీ కన్నడిగర ధ్వని